ಹಾಯ್ ಫ್ರೆಂಡ್ಸ್ ಸೌಮ್ಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೌತೆಕಾಯಿ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಅಕ್ಕಿ ನಾನು ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಈಗಾಗಲೇ ಎರಡು ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ಇದೀಗ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗೆ ಮತ್ತು ಒಂದು ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಖಾರಕ್ಕೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಈ ಥರ ಸ್ಲೈಸಾಗೆ ಕಟ್ ಮಾಡಿ ಇಟ್ಕೋಬೇಕು ಇವಾಗ ರುಬ್ಕೊಳ್ಳೋಣ ಇದನ್ನು ಫಸ್ಟಿಗೆ ನಾನು ಒಂದು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ಮತ್ತು ಈ ಥರ ಸ್ಲೈಸಾಗೆ ಕಟ್ ಮಾಡಿರೋ ಸೌತೆಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗೇ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ನೀವು ಗ್ರೈಂಡರಲ್ಲೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಮಿಕ್ಸಿಲಿ ಕೂಡ ರುಬ್ಕೊಳ್ಬೋದು ಇದನ್ನು ನಾನು ಗ್ರೈಂಡರಲ್ಲೇ ಜಾಸ್ತಿ ರುಬ್ಬೋದು ಹಾಗಾಗಿ ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಗ್ರೈಂಡರಲ್ಲಿ ಹಾಕ್ಕೊಂಡ್ರೆ ಒಟ್ಟಿಗೆ ಆಗುತ್ತೆ ಬೇಗ ಆಗುತ್ತೆ ಇದಕ್ಕಿವಾಗ ನಾನು ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ರುಬ್ಕೊಳ್ಬೇಕು ಫ್ರೆಂಡ್ಸ್ ಗ್ರೈಂಡರ್ಗಾದರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಮಿಕ್ಸಿಲಿ ರುಬ್ತಾರೆ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೋದು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಈಗ ಎಲ್ಲ ಅಕ್ಕಿಗಳು ಮತ್ತು ಇದು ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಬೋಬೇಕು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಫುಲ್ಲು ನುಣ್ಣಗೆ ರುಬ್ಬೋಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು ಫುಲ್ಲು ನುಣ್ಣುಗಿರಬೇಕು ರೆಡಿ ಆಗಿದೆ ಇಟ್ಟು ನಾನೀಗ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಫುಲ್ಲು ನುಣ್ಣಗೆ ಆಗಿದೆ ಇದು ಈಗ ರೆಡಿಯಾಗಿದೆ ಫುಲ್ಲು ನಾನೀಗೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಇಟ್ಟು ಆಗಿದೆ ಮತ್ತು ಆ ಕಲ್ಲು ತೊಳಿತೀವಲ್ಲ ಆ ಕಲ್ಲು ಕಲ್ತೊಳ್ದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಆ ಕಲ್ಲು ಕಲ್ತೊಳ್ದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಅದು ವೇಸ್ಟ್ ಏನಾಗೋದಿಲ್ಲ ನಮಗೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿವಾಗ ಜಾಸ್ತಿ ಇಟ್ಟಿರೋದ್ರಿಂದ ಸ್ವಲ್ಪ ತೆಗ್ದು ಮತ್ತು ಉಳ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗೇ ನೀರು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕ ಹೆಚ್ಚಿರೋವಂಥ ಕರ್ಬೇ ಒಂದು ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಕೊತ್ತಮಿರಿ ಸೊಪ್ಪಿದ್ರೆ ಕೊತ್ತಮೀರಿ ಸೊಪ್ಪನ್ನು ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಇದೀಗ ಹಿಟ್ಟು ರೆಡಿಯಾಗಿದೆ ನೋಡಿ ಈಗ ಒಲೆಯಲ್ಲಿ ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದ ತಕ್ಷಣ ಎಣ್ಣೆ ಹಚ್ಚಬೇಕು ಈ ಥರ ನೋಡಿ ಎಣ್ಣೆ ಹಚ್ಚಿದ ತಕ್ಷಣ ಈಗ ಬಿಸಿಯಾಗಿದೆ ಇವಾಗ ಹಿಟ್ಟೆಲ್ಲ ಇದ್ದೀನಿ ದೋಸೆನ ನೀರು ದೋಸೆ ನಾವೆಲ್ಲ ಹಾಕ್ತೀವಲ್ಲ ನೀರು ದೋಸೆ ಥರನೇ ಇದನ್ನು ಸೇಮ್ ಅದೇ ಥರ ಹಾಕ್ಬಿಟ್ಟು ಮುಚ್ಚಬೇಕು ಬೇಯೋದಿಕ್ಕೆ ಈ ಥರ ಕ್ಲೀನಾಗಿ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಬೇಯ್ಯತಾವಾಗ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ನಾನೀಗ ಸೌಟಿಂದ ತೆಗಿತಾ ಇದ್ದೀನಿ ನೋಡಿ ಫುಲ್ ಚೆನ್ನಾಗಿ ಬೆಂದಿದೆ ಇದು ಇವಾಗ ಈಗ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ಥರ ರೆಡಿ ಮಾಡ್ಕೊಳ್ಬೇಕು ನಾನು ಅದೇ ರೀತಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಹಚ್ತಾಯಿದ್ದೀನಿ ಇವಾಗ ಎಣ್ಣೆ ಹಚ್ಬಿಟ್ಟು ಸೇಮ್ ಅದೇ ಥರನೇ ದೋಸೆ ಇಟ್ಟು ಎರಿ ಹಾಕ್ತಾಯಿದ್ದೀನಿ ಇವಾಗ ನಾನು ನೋಡಿ ಈ ಥರ ದೋಸೆ ಹಿಟ್ಟು ಹಾಕ್ಬಿಟ್ಟು ಫುಲ್ ಪುನಃ ಅದೇ ಥರ ಮುಚ್ಚಿಟ್ಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗೆ ಈ ರೀತಿ ಮಾಡಿ ಸೌತೆಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಈ ದೋಸೆ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಹೊಸ ಅಡುಗೆಗಳು ಮಾಡಿ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಇನ್ನೊಂದು ಸಲ ಇನ್ನೊಂದು ಹೊಸ ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್